ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಜಿಲ್ಲೆಯ ಸುಲ್ತಾನ್ ಬತ್ತೇರಿಯ ಫಲ್ಗುಣಿ ನದಿಯಲ್ಲಿಂದು ಚುನಾವಣೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಲತಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯಕ್ಷಗಾನದ ವೇಷಗಳೊಂದಿಗೆ ದೋಣಿಗಳಲ್ಲಿ 3 ಕಿಲೋಮೀಟರ್ ದೂರ ಸಾಗಿ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಲಾಯಿತು. ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಎತ್ತಿ ಹಿಡಿಯುತ್ತೇವೆಂದು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೇನೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಧನಲಕ್ಷ್ಮಿ, ತಾವು ಪ್ರಥಮ ಬಾರಿಗೆ ಮತದಾನ ಮಾಡುತ್ತಿದ್ದು ಉತ್ಸಾಹದಿಂದ ಚುನಾವಣೆಯಲ್ಲಿ ಭಾಗವಹಿಸುವುದಾಗಿ ಹೇಳಿದರು. ಮಾಡಿ ನಾವು ವೋಟ್ ಮಾಡಬೇಕೆಲ್ಲರಿಗೂ. ಲೋಕಸಭಾ ಚುನಾವಣೆಯಲ್ಲಿ ಭಾಗವಹಿಸಲಿದ್ದೇವೆ. ಯಾರಿಗೆಲ್ಲ 18 ತುಂಬಿ ವೋಟರ್ ಐ ಡಿ ಮಾಡಿಸಿದ್ದೀರಿ, ವೋಟ್ ಮಾಡಿ ನಿಮ್ಮ ವೋಟನ್ನು ನಮ್ಮ ದೇಶಕ್ಕೆ ಒಳ್ಳೆಯ ಜನನಾಯಕನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿಕೊಡಬೇಕಾಗಿ ಮತ್ತೋರ್ವ ವಿದ್ಯಾರ್ಥಿನಿ ದೀಪಾ, ಮತದಾನ ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಎಲ್ಲರೂ ತಮ್ಮ ಹಕ್ಕು ಚಲಾಯಿಸಬೇಕು ಎಂದರು. ದೇಶ ಕಾಯುವ ನಾಯಕ ಇರಬೇಕು ಎಲ್ರಿಗೂ. ವೋಟಿಂಗ್ ಇಂಪಾರ್ಟೆಂಟ್ ಇದೆ, ಪ್ಲೀಸ್. ಏಪ್ರಿಲಿಗೆ ವೋಟಿಂಗ್ ಇದೆ, 26ಗೆ.